ಸುನ್ನಿ ಸಂದೇಶ ಇದರ ವಾರ್ಷಿಕೋತ್ಸವದ ಅಂಗವಾಗಿ ಸೌಹಾರ್ದ ಸಂಗಮ ಅಬ್ಬು ರಸೂಲ್ ಉಸ್ತಾದ್ರವರ ಮುಖ್ಯ ಭಾಷಣ ಇಲ್ಲಿ ನೆಲೆಯಲಿಕ್ಕಿದೆ. ಆದ್ದರಿಂದ ನಮ್ಮ ಮಾತಿಗೆ ನಿಮಗೆಲ್ಲ ಪತ್ತೆ ಆಗ್ಲಿಕ್ಕಿಲ್ಲ ಅಂತ ನಿಮ್ಗೆ ಗೊತ್ತಿದೆ. ಆದ್ದರಿಂದ ನಾನು ಹೆಚ್ಚಿಗೆ ಮಾತಾಡಲಿಕ್ಕೆ ನಾನು ಹೋಗುವುದಿಲ್ಲ. ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಜನ್ಮದಿನವನ್ನ ಹರ್ಷ ಉಲ್ಲಾಸಗಳಿಂದ ಜಗತ್ತಿನಾದ್ಯಂತ ಆಚರಣೆ ಮಾಡತಕ್ಕ ಸಂದರ್ಭದಲ್ಲಿ ಪ್ರತಿಯೊಂದು ಪ್ರದೇಶದಲ್ಲಿ ಕಾರ್ಯಕ್ರಮ ಮಾಡ್ತಾ ಈ ದಿವಸ ಇಲ್ಲಿ ಒಂದು ವಿಶೇಷ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿಕೊಂಡಿರ್ತಕ್ಕಂಥ ಆತ್ಮೀಯರಾದಂಥ ಅಬ್ದುರ್ ರೇವ್ ಪುತ್ತಿಗೆಯವರೇ, ಹಾಗೆಯೇ ಈ ಸಭಾವೇದಿಕೆಯಲ್ಲಿರ್ತಕ್ಕಂಥ ಉಲೇಮಾ ಶಿರೋಮಣಿಗಳೇ, ಹಾಗೆಯೇ ಫಾದರ್ ವಿಜಯ್ ವಿಕ್ಟರ್ ಅವರೇ, ವಿಜಯ ವಿಕ್ಟರ್ ವೇದಿಕೆಯಲ್ಲಿರ್ತಕ್ಕಂಥ ಸಾಮಾಜಿಕ ಮುಖಂಡರುಗಳೇ, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಆತ್ಮೀಯ ಸಹೋದರ ಬಂಧು ಭಗಿನಿಯರೇ, ನಾನು ಬರೀ ಸಂದೇಶವೊಂದನ್ನು ಅಷ್ಟೇ ಕೊಡಲಿಕ್ಕೆ ನಾನು ಇಷ್ಟಪಡ್ತಕ್ಕಂಥದ್ದು. ನಾವೆಲ್ಲ ಸಾಮಾಜಿಕ ಬದುಕನ್ನು ಆಯ್ಕೆ ಮಾಡಿಕೊಂಡವರು. ಸಾಮಾಜಿಕ ಬದುಕಿನಲ್ಲಿ ವೇದಿಕೆಯಲ್ಲಿ ನಿಂತು ಭಾಷಣ ಮಾಡೋದಕ್ಕೆ ನಾನು ಮಹತ್ವ ಕೊಡೋದಕ್ಕಿಂತ ಹೆಚ್ಚು ಮನುಷ್ಯನೊಬ್ಬನ ನಡವಳಿಕೆಯನ್ನು ನಾವು ಗುರುತು ಮಾಡತಕ್ಕಂಥದ್ದು ಬಹಳ ಅಗತ್ಯ. ಯಾವುದೇ ವ್ಯಕ್ತಿ ಅವನ ಜೀವನದಲ್ಲಿ ಯಾವ ರೀತಿಯಲ್ಲಿರ್ತಾನೆ, ಅವನು ಇತರ ಜಾತಿ, ಇತರ ಧರ್ಮದ, ಇತರ ಭಾಷೆಯ ಜನರ ಜೊತೆ ಯಾವ ಪ್ರೀತಿ ವಿಶ್ವಾಸದಿಂದ ನೋಡಿಕೊಂಡು ಬದುಕ್ತಾ ಇದ್ದಾನೆ ಅನ್ನೋದನ್ನ ಜನ ಅರ್ಥ ಮಾಡಿಕೊಳ್ಳಬೇಕು. ಹೊರತು ನಾವು ಮಾತಾಡಿದ್ರಿಂದ ಅದರ ಪೂರ್ಣ ಪರಿಚಯ ನಿಮಗೆ ಸಿಗ್ಲಿಕ್ಕಿಲ್ಲ. ನಾವು ಜೀವನದಲ್ಲಿ ಆಚರಣೆಯಲ್ಲಿ ನಡವಳಿಕೆಯಲ್ಲಿ ಮನುಷ್ಯ ಮನುಷ್ಯನನ್ನ ಪ್ರೀತಿ ಮಾಡಿಕೊಂಡು ಮನುಷ್ಯ ಮನುಷ್ಯನ ಮಧ್ಯೆ ವಿಶ್ವಾಸವನ್ನು ಹೆಚ್ಚಿಗೆ ಮಾಡತಕ್ಕಂಥ ಕೆಲಸವನ್ನ ಮಾಡಿಕೊಂಡು ಸಮಾಜದಲ್ಲಿ ಸಾಮಾಜಿಕ ಸಾಮರಸ್ಯ ಉಳಿಲಿಕ್ಕೆ ನಾವು ಪ್ರತಿಯೊಬ್ಬರೂ ಕೂಡ ಕೆಲಸ ಮಾಡಬೇಕಾಗಿದೆ. ಭೂಮಿ ಮೇಲೆ ಬರುವಾಗ ಯಾರು ಅರ್ಜಿ ಹಾಕಿ ಬಿಟ್ಟಿರುವರು ಯಾರಿಲ್ಲ. ಭಗವಂತ ನಮ್ಮನ್ನ ಜೀವನ ಮಾಡಲಿಕ್ಕೆ ನಮ್ಮನ್ನ ಜನ್ಮ ಕೊಟ್ಟಿದ್ದಾನೆ. ಆ ಜನ್ಮ ಕೊಟ್ಟಿರ್ತಕ್ಕಂಥ ಜನ್ಮವನ್ನು ಸಾರ್ಥಕ ಮಾಡತಕ್ಕಂಥದ್ದು ನಾವು ಯಾವ ರೀತಿಯಿಂದ ಅಂತ ಹೇಳಿದ್ರೆ ಮನುಷ್ಯನನ್ನ ಪ್ರೀತಿ ಮಾಡೋದ್ರ ಮೂಲಕ ನಾವು ಮನುಷ್ಯನಾಗಿ ನಡವಳಿಕೆ ಮಾಡತಕ್ಕಂಥದ್ದನ್ನ ತಿಳಿದುಕೊಂಡು ಬದುಕತಕ್ಕಂಥದ್ದು ಮೊದಲು ಕಲಿಯುವಂಥದ್ದು ಮುಖ್ಯ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೊಂಡು ದೇವನು ಒಬ್ಬನೇ ಅನ್ನುವುದನ್ನು ನಾವೆಲ್ಲ ತಿಳ್ಕೊಂಡವರು, ಎಲ್ಲ ಜಾತಿ ಧರ್ಮ ಭಾಷೆಯ ಜನ ನಾವು ಪ್ರೀತಿ ವಿಶ್ವಾಸದಿಂದ ಬದುಕತಕ್ಕಂಥ ಕಲಿಯಬೇಕಾಗಿದೆ. ವರ್ತಮಾನ ದಿನಗಳು ನಾವು ಸಾಮರಸ್ಯವನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಬದುಕಲಿಕ್ಕೆ ಪ್ರತಿಯೊಬ್ಬ ಜಾತಿ ಧರ್ಮ ಭಾಷೆಯ ಜನ ಅದನ್ನು ತಿಳ್ಕೊಂಡು ಕೆಲಸ ಮಾಡಬೇಕಾಗಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಶುಭಾಶಯವನ್ನು ವ್ಯಕ್ತಪಡಿಸಿ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಸಂಘಟನೆಗೆ ವಂದಿಸಿಕೊಂಡು ನಾನು ಎರಡು ಮಾತನ್ನು ಮುಕ್ತಾಯ ಮಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.